ತೈಲ ಬೆಲೆ ಗ್ಯಾಸ್ ಬೆಲೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಖಂಡಿಸಿ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆ ಮಾಡುತ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮಹಿಳಾ ಘಟಕ ನೆಲದ ಮೇಲೆ ಊಟ ಮಾಡುವ ಮೂಲಕ ಪ್ರತಿಭಟನೆಯನ್ನು ನಡೆಸಿದರು ನೆಲದ ಮೇಲೆ ಇಡ್ಲಿ ಸಾಂಬಾರ್ ಸೇವಿಸಿದ ಮಹಿಳೆಯರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಗಡೆ ಹಾಕಿದರು ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ನೆಲದ ಮೇಲೇನೆ ಇಡ್ಲಿ ಸಾಂಬಾರ್ ಸೇವಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು ಅಂದ್ರೆ ನೆಲದ ಮೇಲೆ ಕೂತ್ಕೊಂಡು ತಿಂದ್ರು ಅಂತ ಶಿವಕುಮಾರ್ ಅವರು ಇದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನಗೂ ಬಹಳ ಹಸಿವಾಗಿತ್ತು ನಾಲ್ಕು ಇಡ್ಲಿ ತಿಂದೆ ಅಂತ ಅವರು ಅಂದಿದ್ದಾರೆ ಗುಡ್ ಹೋರಾಟ ನಡೆಯಬೇಕಾಗಿದೆ ಸ್ಪಷ್ಟ ಅದು ಕಾಂಗ್ರೆಸ್ ನಡೆಸಲಿ ಜೆ ಡಿ ಎಸ್ ನಡೆಸಲಿ ಬಿ ಜೆ ಪಿ ಅವರೇ ಬೇರೆ ಯಾರ ವಿರುದ್ಧ ಆದರೂ ನಡೆಸಲಿ ಆ ಹೋರಾಟದಲ್ಲಿ ಹುರುಳಿದೆ ಅಂತಂದರೆ ಹೋರಾಟಕ್ಕೆ ಒಳ್ಳೆಯದಾಗಲಿ ಬೆಲೆ ಏರಿಕೆ ಭಾಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಕೊಡ್ತಾ ಇದೆ ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಕಾಂಗ್ರೆಸ್ಸು ಆಸ್ ಎ ಪೊಲಿಟಿಕಲ್ ಪಾರ್ಟಿ ಒಂದಿಷ್ಟು ಪೊಲಿಟಿಕಲ್ ಅಜೆಂಡಾಗಳನ್ನು ಇಟ್ಕೊಂಡು ಹೋರಾಟ ನಡೆಸ್ತಾ ಇದೆ ಇಟ್ಕೊಳ್ಳಿ ಬಟ್ ಜನರ ಪರವಾಗಿನ ಅಜೆಂಡಾ ದೊಡ್ಡ ಮಟ್ಟದಲ್ಲಿದ್ದರೆ ರಾದರ್ ದ್ಯಾನ್ ಇವರ ಪೊಲಿಟಿಕಲ್ ಅಜೆಂಡಾ ಭಾಳ ಒಳ್ಳೆಯದಾಗತ್ತೆ ಹೌದು ಗ್ಯಾಸು 800 ರೂಪಾಯಿ ಮೇಲೆ ದಾಟಿದೆ ಪೆಟ್ರೋಲು 100 ರೂಪಾಯಿ ಹತ್ತತ್ರ ಬರ್ತಾ ಇದೆ ಡೀಸೆಲ್ಲು 90 ಪ್ಲಸ್ ಆಗಿದೆ ಇವಾಗ ಮತ್ತು ತರಕಾರಿ ಬೆಲೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ತುಂಬ ಪ್ರಾಬ್ಲಮ್ ಆಗಿದೆ ಕೋವಿಡ್ಡಿಂದ ಇನ್ನೂ ಕೂಡ ನಾವು ಚೇತರಿಸ್ಕೊಳ್ತಾ ಇದ್ದೀವಿ ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್ ಸರ್ಟನ್ಲಿ ಟು ಬಿ ಹಾರ್ಡ್ ಅಬೌಟ್ ನಾನಿಲ್ಲ ಅಂತ ಹೇಳ್ತಾ ಇಲ್ಲ ಹೋರಾಟ ನಡೀಲಿ ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀಲಿ ಜನರ ಪರವಾಗಿರುವ ಹೋರಾಟ ಖಂಡಿತವಾಗ್ಲೂ ಕೂಡ ನಡೀಬೇಕು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಂಡು ಮಾಡಿದ್ರೆ ಹೋರಾಟ ಒಳ್ಳೇದು ಅನ್ಸುತ್ತೆ ನನಗೆ ಏ ಇಲ್ಲ ರೀ ಏನು ರೀ ಸಮಾವೇಶದಲ್ಲೆಲ್ಲ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಳ್ಳೋಕ್ಕಾಗತ್ತೇನ್ರಿ ಅಂತ ಏನಾದರೂ ನೀವು ಪ್ರಶ್ನೆ ಕೇಳಿದ್ರೆ ನನ್ನ ಹತ್ರ ಅದಕ್ಕೆ ಉತ್ತರ ಇಲ್ಲ ಹಾಗಾಗಿ ಹೋರಾಟ ನಡೀತಾ ಇದೆ ದಿಸ್ ಫೈಟ್ ಅಬೌಟ್ ದಿ ಇನ್ಕ್ರೀಸ್ ಪ್ರೈಸಸ್ ಶುಡ್ ಸರ್ಟನ್ಲಿ ಹ್ಯಾಪನ್ ನೋ ಮ್ಯಾಟರ್ ವಿಚ್ ಪಾರ್ಟಿ ಡಸ್ ಇಟ್ ಇಟ್ ಹ್ಯಾಸ್ ಟು ಬಿ ಪ್ರೋ ಪೀಪಲ್ ಫೈಟ್ ನಾಟ್ ಎ ಪ್ರೋ ಪಾರ್ಟಿ ಫೈಟ್ ದಟ್ ಈಸ್ ಫಾರ್ ಶೋರ್ ಆಮೇಲೆ ಬೆಲೆ ಏರಿಕೆಯನ್ನು ಖಂಡಿಸಿಬಿಟ್ಟು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷರು ಆಕ್ರೋಶವನ್ನು ಹೊರಗಡೆ ಹಾಕಿದ್ದಾರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ರೀ ನಾವು ಎಲ್ಲ ಕಡೆ ಹೋರಾಟ ಮಾಡ್ತೀವಿ ಅಂತಂದರು ಇನ್ನು ಕಾಂಗ್ರೆಸ್ ಪ್ರತಿಭಟನೆಗೆ ಸಿದ್ದರಾಮಯ್ಯನವರು ಗೈರಾದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿದರು ಅವರು ಸಿ ಎಲ್ ಪಿ ಲೀಡರು ಅವರಿಗೆ ತುಂಬ ಕೆಲಸ ಇರುತ್ತೆ ರೀ ಅಂತಂದರು ಈಗ ನಾಳೆ ನಾನೇನು ಮಾಡ್ತಾ ಇದ್ದೀನಲ್ಲ ಕೆಲವು ಸಾಂಕೇತಿಕವಾಗಿ ಕೆಲವು ಬರ್ಬೋದು ಎಲ್ಲ 100 ಕ್ಷೇತ್ರಕ್ಕೂ ಅವ್ರು ಬರ್ಲಿಕ್ಕೆ ಸಾಗೋದಿಲ್ಲ ಅಸೆಂಬ್ಲಿ ಬೇರೆ ಇದೆ ಬೈ ಎಲೆಕ್ಷನ್ಸ್ ಬೇರೆ ಇದೆ ಈಗ ಬೇರೆ ಕಡೆ ಎಲ್ಲ ಕಡೆನೂ ಈಗ ಸಿದ್ದರಾಮಯ್ಯವ್ರು ಎಲ್ಲ ಕಡೆನೂ ಹೋಗಿ ನಮ್ಮ ಜಿಲ್ಲಾ ಇದನ್ನ ಗೆದ್ದವ್ರಿಗೆ ಸೋತವ್ರು ಸನ್ಮಾನ ಹಂಗ ನಾನು ಕೆಲವು ಕಡೆ ಹೋಗಕ್ಕಾಗಿಲ್ಲ ಹಂಗಂತ ನಾನು ಮುಚ್ಕೊಬಿಟ್ಟಿದ್ದೀನ ಇದು ಬೆಂಗಳೂರು ಸಿಟಿ ಹೆಣ್ಮಕ್ಳು ರೀ ಇದೇನು ರಾಜ್ಯ ಮಟ್ಟದಲ್ಲ ಸಿ ಅವರ ಸಿ ಎಲ್ ಪಿ ಲೀಡರ್ ಇರ್ತಾರೆ ಅಪೋಸಿಷನ್ ಲೀಡರ್ ಬೇಕಾದಷ್ಟು ಕೆಲಸ ಕಾರ್ಯ ಇರ್ತದೆ ನಾವು ಎಲ್ಲ ಲೋಕಲಲ್ಲೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ಇಂಥ ಕಾರ್ಯಕ್ರಮ ಆಗಬೇಕು ಅಂತ ನಾವು ಹೇಳಿದ್ದೇವೆ ಈಗ ನಾಳೆ ನಾನೇನು ಕಾರ್ಯಕರ್ತರು ಅದಲ್ಲ ಇದು ಇಡೀ ದೇಶದ ಕರ್ನಾಟಕದ ಎಲ್ಲ ಮಹಿಳೆಯರ ಪ್ರತೀಕ ಇದು ಬಿಜೆಪಿ ಹೆಣ್ಮಕ್ಳಿಗೂ ಅನ್ವಯಿಸ್ತದೆ ದಡದವ್ರಿಗೂ ಅನ್ವಯಿಸ್ತದೆ ಕಾಂಗ್ರೆಸ್ ಅವ್ರಿಗೂ ಅನ್ವಯಿಸ್ತದೆ ಕಮ್ಯುನಿಸ್ಟ್ ಅವ್ರಿಗೂ ಅನ್ವಯಿಸ್ತದೆ ಎಲ್ಲ ಪಾರ್ಟಿಯವ್ರಿಗೂ ಅನ್ವಯಿಸ್ತದೆ ನನಗೆ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಲ್ಲ ನಮ್ಮ ಇದು ಬಂದು ಈಗ ತಿಂದೆ ನಾನು 4 ಇಡ್ಲಿ ತಿಂದೆ ಹೊಟ್ಟೆ ಹಸ್ತೋಗಿ ಪಾಪ ಹೆಣ್ಮಕ್ಳು ನೋಡಿ ಸಣ್ಣ ಸೌದೆ ಪೌದೆಯಲ್ಲಿ ಮರಗಳು ಬಿದ್ದಿದ್ದನ್ನ ಮಾಡಿ ಗ್ಯಾಸ್ ಅಲ್ಲಾಗದೆ ಇದನ್ನು ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದಾರೆ ಪ್ರತಿ ದಿನ ಕೂಡ ಮನೆಗಳಲ್ಲಿ ಆ ನೋವನ್ನು ಅನುಭವಿಸ್ತಾ ಇದ್ದಾರೆ ಪೆಟ್ರೋಲ್ ಹಾಕ್ಕೊಳಕ್ಕೆ ಹೋದರೆ 10 ರೂಪಾಯಿ ಜಾಸ್ತಿ ಆಗಿದೆ ಡೀಸೆಲ್ಲು ಜಾಸ್ತಿ ಆಗಿದೆ ಇವೆರಡು ಜಾಸ್ತಿ ಆಗಿದ ತಕ್ಷಣ ತೈಲ ಬೆಲೆ ಕಡಿಮೆ ಇಟ್ಕೊಂಡು ಯು ಪಿ ಎ ಸರ್ಕಾರದಲ್ಲಿ ಏನು ಟ್ಯಾಕ್ಸ್ ಇತ್ತು ಈಗೇನು ಟ್ಯಾಕ್ಸ್ ಇದೆ ಅಂತಂದ ನೀವೆಲ್ಲ ದಾಖಲೆಗಳೆಲ್ಲ ಬಿಡುಗಡೆ ಮಾಡಿದ್ದೀರಿ ಸೊ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಯಾರು ಸಹಾಯ ಮಾಡಿದ್ದಾರೆ ಯಾರು ದ್ರೋಹ ಮಾಡಿದ್ದಾರೆ ಅವರು ಹೊಟ್ಟೆಗೆ ಒಡೆಯುವಂಥ ಕೆಲಸನ ಈ ಸರ್ಕಾರ ಮಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಾನು ಇದನ್ನ 100 ಕ್ಷೇತ್ರಗಳಲ್ಲಿ ಜನರ ಧ್ವನಿ ಏನಿದೆ ಜನರ ಭಾವನೆ ಏನಿದೆ ಅದನ್ನ ನಾನು ನಾಳೆಯಿಂದ ಮಾಡ್ತೀನಿ ಆದರೆ ಕಾಂಗ್ರೆಸ್ ಕಾರ್ಯಕರ್ತರು ಅದಲ್ಲ ಇದು ಇಡೀ ದೇಶದ ಕರ್ನಾಟಕದ ಎಲ್ಲ